ಕಾಂಗ್ರೆಸ್ ಪಕ್ಷಕ್ಕೆ ಕೆಸಿ ರಾಮಮೂರ್ತಿ ರಾಜೀನಾಮೆ. ಬಿಜೆಪಿ ಸೇರುವ ಸುಳಿವನ್ನ ನೀಡಿದ್ದಾರೆ ಕೆಸಿ ರಾಮಮೂರ್ತಿ. ಸುವರ್ಣ ನ್ಯೂಸ್ಗೆ ಕೆಸಿ ರಾಮಮೂರ್ತಿ ನೀಡಿದಂತಹ ಪ್ರತಿಕ್ರಿಯೆ. ಕೆಸಿ ರಾಮಮೂರ್ತಿ ರಾಜ್ಯಸಭೆಯ ಸದಸ್ಯ, ನಿವೃತ್ತ ಐಪಿಎಸ್ ಅಧಿಕಾರಿ. ರಾಜೀನಾಮೆಯ ಕುರಿತಾಗಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು ಕೆಸಿ ರಾಮಮೂರ್ತಿ, ರಾಜ್ಯಸಭೆಯ ಸದಸ್ಯ ಹಾಗೇನೆ ನಿವೃತ್ತ ಐಪಿಎಸ್ ಅಧಿಕಾರಿ. ಬಿಜೆಪಿ ಸೇರುವ ಬಗ್ಗೆ ಶೀಘ್ರವೇ ತೀರ್ಮಾನ ಮಾಡುವೆ ಅಂತಲೂ ಕೂಡ ತಿಳಿಸಿದ್ದಾರೆ. ಐಟಿ ದಾಳಿಗೆ ಹೆದರಿ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು ನಾಯಕರ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ ಕೆಸಿ ರಾಮಮೂರ್ತಿ. ಸುವರ್ಣ ನ್ಯೂಸ್ಗೆ ನೀಡಿದಂತಹ ಪ್ರತಿಕ್ರಿಯೆಯಲ್ಲಿ ಬಿಜೆಪಿ ಸೇರುವ ಬಗ್ಗೆ ಶೀಘ್ರವೇ ತೀರ್ಮಾನ ಮಾಡುವೆ ಅಂತ ಹೇಳ್ತಾರೆ. ರಾಜ್ಯ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯನಾಗಿ ಇರ್ತೇನೆ. ಕಾಂಗ್ರೆಸ್ ಪಕ್ಷ ಹಾಗೂ ನಾಯಕರ ಬಗ್ಗೆ ಮಾತನಾಡಲ್ಲ ಅಂತಲೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯಸಭೆ ಸದಸ್ಯ ಕೆಸಿ ರಾಮಮೂರ್ತಿ. ರಾಜ್ಯ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯನಾಗಿ ಇರುತ್ತೇನೆ. ಐಟಿ ದಾಳಿಗೆ ಹೆದರಿ ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕೆಸಿ ರಾಮಮೂರ್ತಿ ರಾಜೀನಾಮೆಯನ್ನ ನೀಡಿದ್ದಾರೆ. ಬಿಜೆಪಿ ಸೇರುವ ಸುಳಿವನ್ನ ಕೊಟ್ಟಿದ್ದಾರೆ ಕೆಸಿ ರಾಮಮೂರ್ತಿ. ಸುವರ್ಣ ನ್ಯೂಸ್ಗೆ ನೀಡಿದಂತಹ ಪ್ರತಿಕ್ರಿಯೆ, ಹಾಗಾದ್ರೆ ಏನು ಮಾತನಾಡಿದ್ರು ಕೆಸಿ ರಾಮಮೂರ್ತಿ ನೋಡೋಣ. ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿರುವಂತಹ ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಇದಕ್ಕೆ ರಾಜೀನಾಮೆ ಕೊಟ್ಟಿರುವಂಥ ಮಾತು ನಿಜನಾ ಏನು? ನಿಜ. ಇದರ ಹಿಂದಿನ ಕಾರಣ? ಕಾರಣ ಅಂತೇನು ಸ್ಪೆಸಿಫಿಕ್ ಆಗಿರೋ ಕಾರಣ ಏನೂ ಇಲ್ಲ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಆ ಬದಲಾವಣೆಗಳಲ್ಲಿ ಅನೇಕ ಬದಲಾವಣೆಗಳು ಪ್ರಗತಿ ಪಥದಲ್ಲಿ ಇರ್ತಕ್ಕಂಥ ಬದಲಾವಣೆಗಳು ಅಂತ ನನಗೆ ಅನಿಸುತ್ತೆ. ಆ ಬದಲಾವಣೆ ಒಂದು ಭಾಗ ಆಗಿರ್ಬೇಕು ಅನ್ನತಕ್ಕಂಥ ಆಸೆ. ಅಲ್ಲ, ಬದಲಾವಣೆ ಪ್ರಗತಿ ಪಥ ಈ ಮಾತುಗಳನ್ನು ನೋಡ್ತಾ ಇದ್ರೆ ಬಿಜೆಪಿಯ ಕಡೆ ಪೂರ್ತಿ ಒಲವು ಕಾಣಿಸ್ತಾ ಇದೆ ರಾಮಮೂರ್ತಿ ಅವ್ರದ್ದು. ಆ ಸಿದ್ಧಾಂತಗಳಿಗೆ ಮತ್ತು ಇದಕ್ಕೆ ನಾನು ಸ್ವಲ್ಪ ನನಗೆ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಒಲವಿದೆ. ಯಾಕೆಂದರೆ ಅನೇಕ ಒಂದು ವಿಷಯಗಳಲ್ಲಿ ಅದು ರಾಷ್ಟ್ರದ ಹಿತದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ ಅನ್ನೋದರಲ್ಲಿ ಮನವರಿಕೆ ಆಗಿದೆ. ಸೊ ಅದಕ್ಕಲ್ಲಿ ನಾನು ಆ ಬಗ್ಗೆ ಆರೋಪ. ದೇಶಾದ್ಯಂತ ಐಟಿ ರೈಡ್ ನಡೀತಾ ಇದೆ, ಅದಕ್ಕೆ ಎದುರ್ಕೊಂಡ್ರು ರಾಮಮೂರ್ತಿ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಆ ರೀತಿ ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ರೀತಿ ಐಟಿ ರೈಡ್ ಆಗ್ತಕ್ಕಂಥ ಪ್ರಶ್ನೆ ನನಗೆ ಇಲ್ಲವೇ ಇಲ್ಲ. ನಾವು ಆ ರೀತಿಯ ಒಂದು ಇದಿಲ್ಲ, ಅದಕ್ಕೆ ನನಗೆ ಯಾವುದೇ ರೀತಿಯಲ್ಲೂ ಅದು ಸಂಬಂಧ ಇಲ್ಲ. ಅದು ಖಂಡಿತ ಸುಳ್ಳು. ಈಗ ಕಾಂಗ್ರೆಸ್ಗೆ ಅಂದರೆ ಕಾಂಗ್ರೆಸ್ಸಿಂದ ಸುಮಾರು 3 ವರ್ಷ ಆಗಿದ್ರೆ ಅನಿಸುತ್ತೆ, ಅವ್ರಿಗೆ ಈ ಮಾಹಿತಿ ತಿಳಿಸಿದ್ದೀರಾ ಸೋನಿಯಾ ಗಾಂಧಿ ಅವರಿಗೆ? ತಿಳಿಸಿ ಆಗಿದೆ. ಪತ್ರ ಬರೆದು ತಿಳಿಸಿದ್ರೆ ಏನು ಅವ್ರಿಗಿಂತ ಏನು ನಿರೀಕ್ಷೆ ಮಾಡ್ತೀವಿ ಸರ್ ಕಾಂಗ್ರೆಸ್ ಪಕ್ಷದಿಂದ ನೀವು ಬಿಟ್ಟು ಬರಲಿಕ್ಕೆ ಕಾರಣ? ನನಗೇನು ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾನು ಏನು ಅಂತ ಆಸೆಗಳನ್ನು ಆಕಾಂಕ್ಷೆ ಇಟ್ಕೊಂಡು ನಾನು ಏನು ಮಾಡಲಿ. ಯಾಕಂದರೆ 3 ವರ್ಷ ಅಲ್ಲಿದ್ದೆ. 3 ವರ್ಷ ಇದ್ದಾಗ ನನಗೆ ಗೊತ್ತಿದೆ ಅವ್ರಿಗೆ ಯಾವ ರೀತಿ ನಮ್ಮನ್ನು ಉಪಯೋಗ ಮಾಡ್ಕೋಬೋದು ಮಾಡ್ಕೊಳ್ತಾರೆ ಅಂತೆಲ್ಲ ನಾನು ನೋಡಿದ್ದೀವಲ್ಲ. ಅದನ್ನು ಸುಮ್ಮನೆ ಅಲ್ಲಿ ನಾನು ಹೆಚ್ಚಿನ ಒಂದು ಆಸೆ ಏನು ಇಟ್ಕೊಳ್ಳಿಲ್ಲ ಅಲ್ಲಿ. ಆದರೆ ಒಂದು ಮಾತು ಹೇಳಿ ನಾನು ಇಷ್ಟಪಡ್ತೇನೆ ತಮ್ಮ ವಾಹಿನಿ ಮುಖಾಂತರ, ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ನನ್ನ ಅತ್ಯಂತ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ನನಗೆ ಕಾಂಗ್ರೆಸ್ಸಿಂದ ಬೇಜಾರಾಗೋದಾಗಲಿ ತೊಂದರೆ ಆಗೋದಾಗಲಿ ಆಗಲಿಲ್ಲ. ಆದರೆ ಅಲ್ಲಿ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ತಕ್ಕಂತಹ ಒಂದು ವೇಗದಲ್ಲಿ ಆ ರೀತಿಯಲ್ಲಿ ಕೆಲಸಗಳು ಆಗ್ತಾಯಿಲ್ಲ ಅನ್ನತಕ್ಕಂಥದ್ದು. ಅದಕ್ಕೆ ನಾನು ಆದಷ್ಟು ಆ ಒಂದು ದಿಕ್ಕಲ್ಲಿ ಹೋಗಬೇಕು ಅನ್ನತಕ್ಕಂಥ ಆಸೆ ಅಷ್ಟೆ. ಸರ್ವಜ್ಞ ನಗರ ಕಾನ್ಸ್ಟಿಟ್ಯೂನ್ಸಿ ಮುಂದಿನ MLA ಅಂತಲೂ ಕೂಡ ಕೇಳಿ ಬರ್ತಾ ಇದೆ. ಅದೆಲ್ಲ ನಿಮ್ಮ ಊಹೆ ಅಷ್ಟೆ, ನನಗೆ ಆ ರೀತಿಯ ಯಾವುದೇ ಒಂದು ಆಲೋಚನೆ ಇಲ್ಲ. ಆಕಾಂಕ್ಷೆ ಮುಂದಿನ ಚುನಾವಣೆಗೆ ನಿಂತು? ಖಂಡಿತ ಖಂಡಿತ ಆ ರೀತಿ ನಾನು ಆಲೋಚನೆ ಮಾಡಲೇ ಇಲ್ಲ. ಈಗ ನೀವು ಹೇಳಿದ್ಮೇಲೆ ಅದು ಏನಾಗೋದು ಹೇಳಿದ್ರಲ್ಲ ಏನು ಅಂತ ನಾನು ಯೋಚನೆ ಮಾಡಬೇಕಾಗಿದೆ ಅಷ್ಟೇ. ಆ ರೀತಿ ಖಂಡಿತ ಇಲ್ಲ. ಈಗ BJP ಸೇರೋದು ಪಕ್ಕನ? ಅದು ಇನ್ನೂ ಡೆಫಿನೆಟ್ ಇಲ್ಲ. ನಾನು ಇನ್ನೂ ಡೆಫಿನೆಟ್ ಇಲ್ಲ, ಬಹುಶಃ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಈ ಸಂಬಂಧ ಅವರ ಜೊತೆ ಅಂದರೆ BJP ಹಿರಿಯ ನಾಯಕರ ಜೊತೆ ಏನಾದರೂ ಮಾತುಕತೆ ಆಗಿದೆಯಾ? ಈ ಹಿಂದೆ ಕೂಡ ಒಂದು ಆರೋಪನೂ ಇದೆ ಅಂದರೆ ಅಮಿತ್ ಶಾ ಅವ್ರನ್ನ ಭೇಟಿಯಾದರು, BJP ಹಿರಿಯ ನಾಯಕರನ್ನು ಭೇಟಿಯಾದರು. ಇದು ಒಳ್ಳೆ ಕಾರ್ಯದಲ್ಲ. ಅಮಿತ್ ಶಾ ಅವರು ಅವರು ರಾಜ್ಯಸಭಾ ಸದಸ್ಯರಾಗಿದ್ದವರು, ನಮ್ಮ ರಾಷ್ಟ್ರದ ಗೃಹಮಂತ್ರಿಗಳು. ಅವ್ರನ್ನ ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಭೇಟಿಯಾಗ್ತವೆ. ಈ ಉದ್ದೇಶಕ್ಕೆ ನಾನು ಅವ್ರನ್ನ ಏನು ಭೇಟಿಯಾಗಿ ಅವ್ರ ಹತ್ರ ಏನು ನಾನು ಚರ್ಚೆ ಮಾಡಿಲ್ಲ. ಅಲ್ಲ, ರಾಜೀನಾಮೆ ಪ್ರಸ್ತಾಪ ಬಂದ ಸಂದರ್ಭದಲ್ಲಿ ಭೇಟಿಯಾಗಿದ್ದಾರೆ ಅವರ
ಓಕೆ ಓಕೆ ಅಂದಮೇಲೆ ರಾಜೀನಾಮೆ ಕೊಟ್ಟಿದ್ದೆ ಅಂತ ಮಾತುಗಳು ಕೇಳಿ ಬರ್ತದೆ. ಇಲ್ಲ, ಅದು ಅವ್ರನ್ನ ನಾನು ಭೇಟಿಯಾಗಿದ್ದು ಬೇರೆ ಬೇರೆ ವಿಷಯಗಳಿಗೆಲ್ಲ ಭೇಟಿಯಾಗಿದ್ದೆ. ನಾನು ಇನ್ಫ್ಯಾಕ್ಟ್ ನಿಮಗೆ ಹೇಳಲೇಬೇಕು ಅಂತ ಹೇಳಿದ್ರೆ ನಮ್ಮ ನೆರೆ ಪರಿಹಾರದ ಬಗ್ಗೆನೇ ಅವ್ರನ್ನ ನಾನು ಭೇಟಿಯಾಗಿದ್ದೆ. ಭೇಟಿಯಾಗಿ ನಾನು ಅವರಿಗೆ ಹೇಳಿದ್ರೆ ಇದೆಲ್ಲ ಆಗ್ತಾ ಇದೆ, ಇಲ್ಲಿ ಎಲ್ಲ ಎಂ ಪಿಗಳನ್ನು ಜನ ಇದು ಮಾಡ್ತಾ ಇದ್ದಾರೆ, ಏನಾದರೂ ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ರು. ಈ ರಾಜಕೀಯ ಮಾತಾಡ್ತಕ್ಕಂಥ ದೃಷ್ಟಿಯಲ್ಲಿ ಅದು ಫೈನಲ್ ಕ್ವಶನ್ ಅಂದರೆ ಕಾಂಗ್ರೆಸ್ ಬಿಡೋಕ್ಕೆ ನೇರ ಕಾರಣ ಅಥವಾ ಬೇಸರ? ಕಾಂಗ್ರೆಸ್ ಬಿಡಲಿಕ್ಕೆ ನಮಗೇನು ಏನಾದರೂ ಬೇಸರ ಅನ್ನೋದು ಖಂಡಿತ ಇಲ್ಲವೇ ಇಲ್ಲ. ಆದರೆ ಅಲ್ಲಿದ್ದುಕೊಂಡು ನಾನು ಸಾಧನೆ ಮಾಡ್ತಕ್ಕಂಥದ್ದು ಭಾಳ ಕಡಿಮೆ ಅಂತ ನನಗೆ ಅನ್ನಿಸ್ತು ಅಷ್ಟೆ. ಅಲ್ಲ, ಅಂದರೆ ನಿಮ್ಮ ವೇಗಕ್ಕೆ ಕಾಂಗ್ರೆಸ್ ಇಲ್ಲ ಅಂತಾನೋ ಅಥವಾ ಹೇಗೆ? ಇಲ್ಲ, ಕಾಂಗ್ರೆಸ್ ಇಲ್ಲ, ನಾನು ಅದೇ ಹೇಳೋದಲ್ಲ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ಕಾಂಗ್ರೆಸ್ ನಾಯಕರ ಬಗ್ಗೆ ಆಗಲಿ ನಾನು ಹೇಳಲಿಕ್ಕೆ ಇಷ್ಟನೇ ಪಡೋದೇ ಇಲ್ಲ. ಯಾಕಂದರೆ ಅದು ಅವ್ರು ಉಪಯೋಗ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲದೆ ಅವ್ರಿಗೆ ಅವಕಾಶ ಇದ್ದಕ್ಕೆ ಉಪಯೋಗ ಮಾಡ್ಕೊಳ್ಳಿಲ್ಲ ಅವರು. ಬಟ್ ಅವರು ಅದು ಒಂದು ಬಹಳ ದೊಡ್ಡ ಪಕ್ಷ, ಅಲ್ಲಿ ಬೇರೆ ಬೇರೆ ಚಿಂತನೆಗಳಿರ್ತಕ್ಕಂಥವ್ರು ಇವರೆಲ್ಲ ತುಂಬ ಜನ ಇರ್ತಾರೆ, ಅದನ್ನು ಅವರೆಲ್ಲರಿಗೂ ಸರಿ ತಗೊಂಡು ಹೋಗ್ತಕ್ಕಂಥದ್ರಲ್ಲಿ ಅವ್ರಿಗೆ ಸಮಸ್ಯೆ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಆದರೆ ಈ ಇನ್ನು ಉಳಿದಂಥ ನನ್ನ ಒಂದು ಇನ್ನೆಷ್ಟು ವರ್ಷ ಬದುಕಿರ್ತೇವೇನೋ ಗೊತ್ತಿಲ್ಲ. ಉಳಿದಂಥ ಸಮಯದಲ್ಲಿ ಅದ್ರ ಕೂಡ ನಾನು ನಾವು ಇಷ್ಟು ವರ್ಷ ಅಧಿಕಾರಿಯಾಗಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು, ನಮ್ಮ ಮುಂದೆ ಅಲ್ಲಿ ಒಂದು ಏನಾದರೂ ನಮ್ಮದು ಕಾಂಟ್ರಿಬ್ಯೂಷನ್ ದೇಶಕ್ಕೆ ಇರಲಿ ಅಂತಕ್ಕಂಥ ಒಂದು ಆಸೆ ಅಷ್ಟೆ. ಅಲ್ಲ, ನೀವು ಯಾಕಂದರೆ ನೀವೇ ಐ ಪಿ ಎಸ್ ಅಧಿಕಾರಿ ಆಗಿದ್ದಂಥವ್ರು ಮತ್ತು ಸಾಕಷ್ಟು ಇದ್ರ ಬಗ್ಗೆ ನಾಲೆಜ್ ಇದ್ದಂಥವ್ರು, ಆದರೆ ನಿಮ್ಮ ನಾಲೆಜ್ ಬಳಸ್ಕೊಳ್ಳಿಲ್ವಾ? ಅಲ್ಲ, ನನ್ನ ಬಳಸ್ಕೊಳ್ಳಿಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ, ಅದು ಬಳಸ್ಕೊಳ್ಳಿ ಅಂತ ಹೇಳಿ ನಾನು ಏನು ಹೇಳೋದಕ್ಕೆ ಏನು ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಪಾರ್ಲಿಮೆಂಟಲ್ಲಿ ಒಂದು ಏನು ಕೆಲಸ ಮಾಡ್ತೀವಿ ಅದಕ್ಕೆ ಸಾಕಷ್ಟು ಬೆಂಬಲ ಸಿಕ್ಕಿದ್ರೆ ಮಾತ್ರ ಆ ಕೆಲ ನಾವು ಮಾತನಾಡ್ತಕ್ಕಂಥ ನಾವು ಹೇಳ್ತಕ್ಕಂಥ ವಿಷಯಗಳಿಗೆ ಗೌರವ ಸಿಗುತ್ತೆ, ಇಲ್ಲದೇ ಇಲ್ಲ ಅನ್ನೋದು ಅಭಿಪ್ರಾಯಕ್ಕೆ ನಾನು ಬಂದಿದ್ದೇನೆ. ಥ್ಯಾಂಕ್ ಯು ಸರ್. ಇದು ರಾಮಮೂರ್ತಿ ಅವರ ಮಾತು, ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಮಂಜುನಾಥ್ ಸಿಂಗ್, ನವದೆಹಲಿ.